ಇನ್ನು ಸರ್ಜಿಕಲ್ ಸ್ಟ್ರೈಕ್ಗಿಂತ ಎನ್ಕೌಂಟರ್ ದೊಡ್ಡ ಸ್ಟ್ರೈಕ್. ಸರ್ಜಿಕಲ್ ಸ್ಟ್ರೈಕ್ಗಿಂತ ಎನ್ಕೌಂಟರ್ ಮಾಡಿರೋದು ದೊಡ್ಡ ಸ್ಟ್ರೈಕ್. ದಿಶಾ ಅತ್ಯಾಚಾರ ಆರೋಪಿಗಳ ಎನ್ಕೌಂಟರ್ಗೆ ಈಗ ಶ್ಲಾಘನೆ ವ್ಯಕ್ತವಾಗ್ತದೆ. ಸರ್ಜಿಕಲ್ ಸ್ಟ್ರೈಕೇ ದೊಡ್ಡದು, ಅದಕ್ಕಿಂತ ದೊಡ್ಡ ಸ್ಟ್ರೈಕ್ ಅಂದ್ರೆ ಎನ್ಕೌಂಟರ್ ಅಂತ. ಎನ್ಕೌಂಟರ್ ಬಗ್ಗೆ ಯಾದಗಿರಿಯಲ್ಲಿ ಶಾಸಕ ರಾಜು ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾಂಗ್ರೇಪ್ಗಳಿಂದ ದೇಶದ ಜನ ತಲೆ ತಗ್ಗಿಸುವ ಸ್ಥಿತಿಯಲ್ಲಿದ್ರು, ಇಂತಹ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ಗಿಂತ ದೊಡ್ಡ ಸ್ಟ್ರೈಕ್ ಎನ್ಕೌಂಟರ್ ಮಾಡಿರೋದು, ತೆಲಂಗಾಣ ಪೊಲೀಸರು ಎನ್ಕೌಂಟರ್ ಮಾಡಿರೋದಕ್ಕೆ ಖುಷಿಯಾಗಿದೆ. ತೆಲಂಗಾಣ ಪೊಲೀಸರು ಎನ್ಕೌಂಟರ್ ಮಾಡಿದ್ದು ಖುಷಿ ತಂದಿದೆ. ವಿಸಿ ಸಜ್ಜನರ್ ಮತ್ತು ತೆಲಂಗಾಣ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂತ ಶಾಸಕ ರಾಜುಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಈಗ ಸರ್ಜಿಕಲ್ ಸ್ಟ್ರೈಕ್ಗಿಂತ ಇದು ದೊಡ್ಡ ಸ್ಟ್ರೈಕ್. ಯಾಕಂತಂದ್ರೆ ವಿದೇಶದ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಮಾಡಿದಾಗ ಹೋಗಿ ಹೊಡೆಯೋದು ನಮ್ದೊಂದು ಇದು. ನಮ್ಮ ದೇಶದಾಗ ಇಂಥ ನಮ್ಮವರೇ ಈ ಥರ ಇದ್ದಾಗ ಅವ್ರಿಗೇನು ಇವರು ಮಾಡಿದಾರಲ್ಲ, ಇದು ಅದಕ್ಕಿಂತ ಹೆಚ್ಚು ಅಂತಂದ್ರೆ ತಪ್ಪಾಗದಂತ ನನಗೆ. ಇಂಥಲ್ಲಿ ನಾವು ಒದಿವಲ್ಲ, ಏನು ಅವ್ರಿಗೆ ಏನು ರಕ್ಷಣೆ ಕೊಡೋದು, ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ಆಗ್ತಿಲ್ಲಲ್ಲ ಅಂತ ಎಲ್ಲರಿಗೂ ತಲೆ ತೆಗ್ಸೋಂಥ ಕೆಲಸ ಆಯ್ತು. ಇವತ್ತು ಅದು ಏನೇ ಇರಲಿ ಎನ್ಕೌಂಟರ್ ಮಾಡಿದ್ ನೋಡಿದ್ರೆ ಇವತ್ತೆಲ್ಲರಿಗೂ ಖುಷಿಯಾಗಿದೆ. ಆ ಪಕ್ಷ ಈ ಪಕ್ಷ ಅಂತೆಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಎತ್ತಂಥ ತಂದೆಗೆ ಎಲ್ಲರಿಗೂ ಖುಷಿಯಾಗಿದೆ. ನಿಜಕ್ಕೂ ಭಾಳ ಅದ್ಭುತವಾದಂಥ ಕೆಲಸ ಅವ್ರು ಮಾಡಿದ್ದಾರೆ ಸಜ್ಜನವರು. ಅವ್ರಿಗೆ ನಾನು ಅಲ್ಲಿ ಗೌರ್ಮೆಂಟ್ಗೆ, ಅಲ್ಲಿ ಮುಖ್ಯಮಂತ್ರಿಗೆ, ಅಲ್ಲಿ ಅಧಿಕಾರಿಗಳು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾನೆ. ನಮ್ಮ ರಾಜ್ಯದಲ್ಲೂ ಈ ಥರ ಆದಾಗ ದಯವಿಟ್ಟು ಎನ್ಕ್ವೈರಿ ಮಾಡಿಕೊಂತ ಪೊಲೀಸ್ ಸ್ಟೇಷನ್ನಿಂದ ಕೋರ್ಟಿಗೆ ಅಳ್ಳಾಡೋದು ನಮ್ಗೆ ಏನು ಅನ್ನಿಸ್ತದೆ. ಒಂದು ಕಡೆ ಇದು ನಿಜವಾದಂಥ ಔಷಧ. ಈ ಥರ ಮಾಡಿದ್ರೆ ರೇಪ್ ಮಾಡೋಂಥವ್ರು ಸಾವಿರ ಸರಿ ಯೋಚನೆ ಮಾಡ್ತಾನೆ. ನಾವಂತರೂ ನಾವು ಅದೇ ಥರ ಮಾಡ್ರಿ ಅಂತ ಹೇಳ್ತೀವಿ. ಈಗ ಏನು ತೆಲಂಗಾಣ ಪೊಲೀಸರು ಮಾಡಿದ್ದಾರೆ ಅದೇ ಥರ ಮಾಡಬೇಕು. ಯಾರೇ ಅತ್ಯಾಚಾರಿ ಆಗಲಿ ಅವನಿಗೆ ಇದೇ ಥರನೇ ಆಗಬೇಕು. ಯಾಕಂತಂದ್ರೆ ನೀವು ಯೋಚನೆ ಮಾಡಿ ನೋಡ್ರಿ, ಯಾವಾಗಾರ ಒಂದ್ಸರಿ ಏನೋ ಇವರು ರೇಪ್ ಮಾಡಿ ಬಿಟ್ಟಿರ್ತಾರೆ, ಆದರೆ ಅವ್ರ ಫ್ಯಾಮಿಲಿಯವರು ದಿನಾ ರೇಪಿಗೆ ಒಳಪಡಕ್ಕೆ, ಅತ್ಯಾಚಾರಕ್ಕೆ ಒಳಪಡಕ್ಕೆ, ಅವರು ಆ ಜೀವನ ಮಾಡೋದು, ಅವ್ರ ಕೋರ್ಟಿಗಳಲ್ಲದಾಡೋದು, ಅವರು ಇದು ಬೆಸ್ಟ್ ಔಷಧ. ಇದಕ್ಕಿಂತ ದೊಡ್ಡ ಔಷಧ ಯಾವುದೂ ಇಲ್ಲ. ಬೇಕಾದವ್ರು ಬೇಕಾದವ್ರನ್ನಲಿ, ಬೇಕಾದ ನಮ್ಮ ಮೇಲೆ ಯಾರು ಕೇಸ್ ಹಾಕ್ತಾರೆ ಹಾಕ್ಲಿ, ಇದು ಅವ್ರ ಫ್ಯಾಮಿಲಿ.